यदा वर्णयत्कर्णमूलेऽन्तकाले शिवो रामरामेति रामेति काश्यां तदेकं परं तारकब्रह्मरूपं भजेऽहं 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 भजेऽहं। गुरुपुङ्गवपुङ्गवकेतनते समतामयतां नहि कोऽपि सुधीः शरणागतवत्सलतत्त्वनिधे भवशङ्करदेशिकमे शरणम्। ಪರಮಾತ್ಮ ಅವನ ಒಂದು ನಿಜಸ್ವರೂಪ ಸಚ್ಚಿದಾನಂದ ಸ್ವರೂಪ ಅನ್ನತಕ್ಕಂಥದ್ದನ್ನು ಉಪನಿಷತ್ತುಗಳು ನಮಗೆ ಸ್ಪಷ್ಟವಾಗಿ ತಿಳಿಸತ್ತೆ. ನಿರ್ಗುಣ ನಿರಾಕಾರವಾದಂತಹ ಪರಮಾತ್ಮನ ನಾವು ಅನುಸಂಧಾನ ಮಾಡಲಿಕ್ಕೆ ಅನುಕೂಲವಾಗುವಂತೆ ನಿರಾಕಾರವಾದಂತಹ ಪರಮಾತ್ಮನಿಗೆ ಆಕಾರದಿಂದ ಕೂಡಿರತಕ್ಕಂತಹ ಒಂದು ರೂಪವನ್ನು ಶಾಸ್ತ್ರಗಳೇ ಕಲ್ಪಿಸಿ ಅದನ್ನು ಅನುಸಂಧಾನ ಮಾಡ್ತಾ ಬನ್ನಿ ಅಥವಾ ಚಿಂತನೆ ಮಾಡ್ತಾ ಬನ್ನಿ, ತನ್ಮೂಲಕ ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಗತ್ತೆ ಅಂತ ಅನೇಕ ವಿಧವಾಗಿ ನಮಗೆ ಉಪದೇಶವನ್ನು ಮಾಡಿದ್ದೇ ನಾವು ಕಾಣ್ಬೋದು. ಅಂಥದ್ರಲ್ಲಿ ಗಣೇಶ ಅಥರ್ವ ಉಪನಿಷತ್ತು ಅಂತ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು, ಅದು ಕೂಡ ಆ ಪರಮಾತ್ಮನ ಸಾಕ್ಷಾತ್ ಸ್ವರೂಪ ಏನು ಅಂತ ತಿಳಿಸ್ತಕ್ಕಂಥದ್ದು. ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಅಲ್ಲಿಂದನೇ ಶುರು ಆಗುತ್ತೆ. ಗಣಪತಿ ಅಂದರೆ ಏನು ಅಂದರೆ ಗಣಪತಿ ಸಾಕ್ಷಾತ್ ಬ್ರಹ್ಮನೇ, ಅವನೇ ಸೃಷ್ಟಿಕರ್ತ, ಅವನೇ ಸ್ಥಿತಿಕರ್ತ, ಅವನೇ ಲಯಕರ್ತ ಅಂತ ಹೇಳುತ್ತೆ ಆ ಉಪನಿಷತ್ತು. ಅಂದರೆ ಏನರ್ಥ ಅಂದರೆ ಪರಮಾತ್ಮ ಒಂದೇ, ನಾವು ಯಾವುದೇ ಉಪಾಸನಾ ಮೂರ್ತಿಯನ್ನು ಇಟ್ಕೊಂಡ್ರೂ ಕೂಡ ಅದರ ಹಿಂದೆ ಇರತಕ್ಕಂಥ ತತ್ವ ಒಂದೇ ಅನ್ನೋದು ನಮ್ಮೆಲ್ರಿಗೂ ಸ್ಪಷ್ಟವಾಗಲಿ ಅನ್ನೋದು ಉದ್ದೇಶ. ಹಾಗಾಗಿ ಈ ಸೂಕ್ಷ್ಮವಾದ ವಿಷಯ ಅರ್ಥವಾಗಬೇಕು ಅಂದರೆ ನಮಗೆ ಆ ಆಕಾರದಿಂದ ಕೂಡಿರತಕ್ಕಂತಹ ಪರಮಾತ್ಮನನ್ನು ನಾವು ಧ್ಯಾನ ಮಾಡ್ತಾ ಹೋಗಬೇಕಾಗತ್ತೆ, ಅನುಸಂಧಾನ ಮಾಡಬೇಕಾಗತ್ತೆ. ಅದಕ್ಕೆ ಪೂರಕವಾಗಿರತಕ್ಕಂತಹ ಒಂದು ರೂಪವನ್ನು ನಮ್ಮೆಲ್ಲ ಉಪನಿಷತ್ತನ್ನು ಅನುಸರಿಸಿದಂತಹ ಪುರಾಣಗಳು ಇತ್ಯಾದಿಗಳೆಲ್ಲ ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಅಂತಹ ಒಂದು ಸ್ತೋತ್ರ ಗಣೇಶ ಪಂಚರತ್ನ ಅಂತ ಶ್ರೀ ಶಂಕರ ಭಗವತ್ಪಾದರು 5 ಶ್ಲೋಕಗಳಿಂದ ಕೂಡಿರತಕ್ಕಂತಹ ಈ ಸ್ತೋತ್ರವನ್ನು ರಚಿಸಿದ್ದಾರೆ. ಇದು ಅತ್ಯಂತ ಪ್ರಸಿದ್ಧವಾದ್ದು, ಗೊತ್ತಿಲ್ಲದಿರೋ ವ್ಯಕ್ತಿನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇದು ಅತ್ಯಂತ ಪ್ರಸಿದ್ಧವಾದ್ದು, ಸರಳವಾಗಿರತಕ್ಕಂತಹ ಒಂದು ಸ್ತೋತ್ರ. ಹಾಗಂತ ಅದರ ಒಂದು ಮಹಿಮೆ ಅಪಾರವಾದ್ದು. ಈ ಶ್ಲೋಕದ ಪ್ರಾರಂಭ ಹೇಗೆ ಮುದಾಕರಾತ್ ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿತಂ ವಿನಾಯಕಂ. ಗಣಪತಿ ಅವನ ಸ್ವರೂಪ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸಿ ಅದನ್ನು ಚೆನ್ನಾಗಿ ಮನ ಮುಟ್ಟುವಂತೆ ಮಾಡಿ ತನ್ಮೂಲಕ ನಾವು ಸಹಜವಾಗಿ ಆ ಪರಮಾತ್ಮನಿಗೆ ಶರಣಾಗುವಂತೆ ನಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆ ಗಣಪತಿ ಗಣೇಶನಿಗೆ ಸ್ವರೂಪ ಹೇಗೆ ಅಂದರೆ ತನ್ನ ಕೈಯಲ್ಲಿ ಮೋದಕವನ್ನು ಹಿಡ್ಕೊಂಡಿದ್ದಾನಂತೆ. ಅದು ಹೇಗೆ ಅಂದರೆ ಅತ್ಯಂತ ಸಂತೋಷದಿಂದ ಮುದಾ ಅಂತ ಹೇಳ್ತಾರೆ, ಮುದಾ ಕರಾತ್ತ ಮೋದಕಂ. ಇನ್ನು ಆ ಗಣಪತಿ ಎಂಥವನು ಅಂತ ಕೇಳಿದ್ರೆ ಸದಾ ವಿಮುಕ್ತಿ ಸಾಧಕಂ, ಸದಾ ಸರ್ವದ ಸಮಸ್ತ ವಿಘ್ನಗಳಿಂದ ದೂರ ಆಗಲಿಕ್ಕೆ ಕಾರಣವಾದಂಥವನು ಈ ಗಣಪತಿ. ಸದಾ ವಿಮುಕ್ತಿ ಸಾಧಕಂ ಅಂತ ಒಂದರ್ಥ ಆದರೆ ಇನ್ನೊಂದು ಆ ಅದೇ ಗಣಪತಿಯನ್ನು ಪರಮಾತ್ಮನನ್ನು ಆಶ್ರಯಿಸಿದ್ದೆ ಆದರೆ ನಾವೆಲ್ಲರೂ ಬಯಸ್ತಕ್ಕಂತಹ ಆನಂದ, ಮೋಕ್ಷ ಅಥವಾ
ಅದನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು ಈ ಗಣಪತಿಯಿಂದ. ಅಂತಹ ಮೋಕ್ಷಕ್ಕೆ ಕಾರಣವಾಗಿರತಕ್ಕಂಥವನು ಸದಾ ವಿಮುಕ್ತಿ ಸಾಧಕಂ. ಇನ್ನು ಅವನ ಒಂದು ತಲೆಯಲ್ಲಿ ಎಂತಹ ಆಭರಣ ಇದೆ ಅಂತ ಕೇಳಿದ್ರೆ ಕಲಾಧರಾವತಂಸಕಂ. ಆ ಚಂದ್ರನ ಆ ಕಲೆ, ಚಂದ್ರನೇ ತಲೆಯಲ್ಲಿ ಆಭರಣವಾಗಿದೆಯಂತೆ. ಅವತಂಸಕ ಅಂದರೆ ಆಭರಣ ಅಂತ. ಅಂತಹ ಗಣಪತಿ ಇವನಾಗಿದ್ದಾನೆ. ಇನ್ನು ವಿಲಾಸ ಲೋಕ ರಕ್ಷಕಂ ಅಂತ, ಅವನು ಲೋಕವನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾನೆ. ಯಾವ ಕಾರಣದಿಂದಲ ಅಂದರೆ ವಿನೋದಕ್ಕಾಗಿ ಅಂತ, ಅವನ ಒಂದು ಲೀಲೆ. ಅದನ್ನೇ ಗಣೇಶ ಅಥರ್ವೋಪನಿಷತ್ ಹೇಳುತ್ತೆ, ಸರ್ವಂ ಜಗದಿದಂ ತ್ವತ್ತೋ ಜಾಯತೆ ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ ಅಂತ. ಏನರ್ಥ ಅಂದರೆ ಎಲ್ಲವೂ ನಿನ್ನದೇ ಒಂದಾದಂತಹ ಒಂದು ಪರಿಣಾಮ. ಜಗದಾಕಾರವಾಗಿ ನೀನೇ ಕಾಣ್ತಾ ಇದೆಯಾ, ಜಗದಾಕಾರವಾಗಿ ನೀನೇ ಹುಟ್ಟಿಕೊಂಡೆ, ಜಗದಾಕಾರವಾಗಿ ನೀನೇ ಅದನ್ನು ಕಾಪಾಡ್ತಾ ಇದೆಯಾ, ಕಡೆಗೆ ನಿನ್ನಲ್ಲೇ ಲಯವೂ ಹೊಂದತ್ತೆ ಅನ್ನತಕ್ಕಂಥ ಉಪನಿಷತ್ ಮಂತ್ರವನ್ನು ಇಟ್ಕೊಂಡೇ ಇಲ್ಲಿ ಈ ಒಂದು ಶ್ಲೋಕದ ಅರ್ಥವನ್ನು ನಾವು ಗಮನಿಸ್ಬೋದು ಅಂತ ಕಾಣುತ್ತೆ. ಅಷ್ಟೇ ಅಲ್ಲ, ವಿಲಾಸ ಲೋಕ ರಕ್ಷಕಂ ಅಂತ, ಇಡೀ ಲೋಕವನ್ನು ರಕ್ಷಣೆ ಮಾಡತಕ್ಕಂಥವನು ಅಂತ. ಆ ರಕ್ಷಣೆ ಮಾಡೋದು ಅನ್ನೋ ಅಂಶವನ್ನೇ ಇಟ್ಕೊಂಡೇ ಉಪನಿಷತ್ತು ಏನಂತ ಕೇಳುತ್ತೆ ಅಂದರೆ, ಅವ ಪಶ್ಚಾತ್ತಾತ್ ಅವ ಪುರಸ್ತಾತ್. ಅವ ಅಂದರೆ ಕಾಪಾಡು. ಹೇಗೆ, ಎಲ್ಲಿಂದ ಅಂದರೆ ಮುಂದೆಯಿಂದ, ಹಿಂದೆಯಿಂದ, ಮೇಲೆ ಕೆಳಗೆ. ಅವ ಪಶ್ಚಾತ್ತಾತ್ ಅವ ದಕ್ಷಿಣಾತ್ತಾತ್ ಅವ ಚೋರ್ಧ್ವಾತ್ತಾತ್ ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್ ಅಂತ ಕೇಳುತ್ತೆ. ಸಮಸ್ತ ಕಡೆಯಿಂದಲೂ ನನ್ನನ್ನು ರಕ್ಷಿಸುವಂಥ ವೇದ ಕೇಳುತ್ತೆ. ಅದನ್ನು ಭಗವತ್ಪಾದ ಶಂಕರು ಸ್ತೋತ್ರದ ಮೂಲಕ ವಿಲಾಸ ಲೋಕ ರಕ್ಷಕಂ ಅಂತ ಹೇಳಿದರು. ಎಲ್ಲದಕ್ಕಿಲ್ಲ, ಎಲ್ಲ ದೃಷ್ಟಿಯಿಂದಲೂ ನನ್ನ ಕಾಪಾಡು, ಕಾಪಾಡತಕ್ಕಂಥವನು ಅಂತ ಹೇಳಿದ್ರೆ ಏನರ್ಥ ಅಂದರೆ ಕಾಪಾಡು ಅನ್ನೋ ಪ್ರಾರ್ಥನೆ ಸಲ್ಲಿಸಿದಾಗೇನೆ. ಹೀಗೆ ಕೇಳಿ ಮೂರನೇ ಸಾಲಿನಲ್ಲಿ ಅನಾಯಕೈಕ ನಾಯಕಂ, ಯಾರಿಗೆ ಗತಿಯೇ ಇಲ್ಲವೋ ಅಂಥವರಿಗೆ, ಯಾರು ನಾಯಕನೋ ಅಂದರೆ ಶರಣಾಗತರಾಗಿ ಬಂದಂಥವರಿಗೆ ಇವನೇ ನಾಯಕ. ಅಂತಹ ನಾಯಕ ಒಡೆಯ ನೀನಾಗಿದ್ದೀಯಾ ಅಂತ ಹೇಳಿ, ವಿನಾಶಿತೇಬ ದೈತ್ಯಕಂ. ದೈತ್ಯರು ಅಂದರೆ ದ್ವಿತೀಯ ಪುತ್ರರು, ರಾಕ್ಷಸರು. ಅಂಥವ್ರನ್ನ ಸಂಹಾರ ಮಾಡತಕ್ಕಂಥವನು ನೀನು. ವಿನಾಶಿತೇಬ ದೈತ್ಯಕಂ ಅಂತ ಹೇಳಿ ಮುಂದೆ ನತಾಶುಭಾಶು ನಾಶಕಂ ಅಂತ. ಯಾರು ನಿನ್ನಗೆ ಶರಣಾಗ್ತಾರೋ, ನಮಸ್ಕರಿಸ್ತಾರೋ, ಅವರ ಸಮಸ್ತ ದುಃಖವನ್ನು, ಅಶುಭಗಳನ್ನೆಲ್ಲ ನಾಶ ಮಾಡತಕ್ಕಂಥವನು ನೀನಾಗಿದೆಯಾ ಅಂತ ನತಾಶುಭಾಶು ನಾಶಕಂ ಅಂತ ಹೇಳ್ತಾರೆ. ಇದು ಹೇಗೆ, ಇದಂತೂ ಬಹುಶಃ ಪ್ರತಿಯೊಬ್ಬರ ಒಂದು ಅನುಭವದಲ್ಲೂ ಇದೆ. ಅವನನ್ನು ಶರಣಾಗಿದ್ದೆ ಆದರೆ ವಿಘ್ನಹರ್ತ ಅಂತ. ಇದೇ ಅಂಶವನ್ನು ಒಂದು ಉಪಪುರಾಣ, ಗಣೇಶ ಉಪಪುರಾಣ ಅಂತ, ಅಲ್ಲಿ ಬರತಕ್ಕಂಥ ಒಂದು ಘಟನೆ. ಅಲ್ಲಿ ಒಬ್ಬ ಕಲ್ಯಾಣ ಎಂಬಂತಹ ಒಬ್ಬ ವೈಶ್ಯ ಇರ್ತಾನಂತೆ. ಅವನಿಗೆ ಇಂದುಮತಿ ಅಂತ ಒಬ್ಬಳು ಪತ್ನಿ. ಅನೇಕ ವರ್ಷ ಮಕ್ಕಳಿರೋದಿಲ್ಲ. ಕಡೆಗೆ ಒಬ್ಬ ಮಗ ಹುಟ್ಟುತ್ತಾನೆ, ಅವನಿಗೆ ಬಲ್ಲಾಳ ಅಂತ ಹೆಸರಿಡ್ತಾರೆ. ಆ ಬಲ್ಲಾಳ ಅತ್ಯಂತ ದೈವ ಭಕ್ತನಾಗ್ಬಿಡ್ತಾನೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ. ಎಷ್ಟರ ಮಟ್ಟಿಗೆ ಅಂದರೆ ಅವನ ವಯಸ್ಸಿನ ಜೊತೆಯ ಆಟಗ ವಿದ್ಯಾರ್ಥಿಗಳ ಜೊತೆಗೆ ಸ್ನೇಹಿತರೊಂದಿಗೆ ಆಟಕ್ಕೆ ಹೋದಾಗ ಆಟ ಆಡ್ತಾ ಕಡೆಗೆ ಎಂತಹ ಆಟ ಶುರು ಮಾಡ್ತಾರೆ ಅಂದರೆ, ಆ ಗಣಪತಿಯ ಪೂಜೆ ಮಾಡೋಣ, ಅಲ್ಲೇ ನದಿ ದಡದಲ್ಲಿ ಯಾವುದೋ ಒಂದು ಕಲ್ಲು ಸಿಕ್ತು ಅದನ್ನೇ ಇಟ್ಕೊಂಡ್ರು, ಅದಕ್ಕೆ ಗಣಪತಿ ಅಂತ ಭಾವಿಸಿದ್ರು, ಗಣಪತಿ ಒಂದು ಮಂತ್ರಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರು, ಸ್ತೋತ್ರವನ್ನು ಹೇಳಿದ್ರು, ದೇವಸ್ಥಾನವನ್ನೇ ಕಟ್ಟಿಬಿಟ್ರು. ಅಲ್ಲಿ ಇರೋ ಸಿಗೋ ಒಂದು ಕಡ್ಡಿ ಇದ್ರ ಮೂಲಕ ಇದನ್ನೆಲ್ಲ ಸೇರಿಸಿ ಆ ಸ್ನೇಹಿತರೆಲ್ಲ ಮಾಡಿ ಎಷ್ಟೋ ದಿನಗಳಗಟ್ಟಲೆ ಮನೆಗೆ ಹೋಗದೆ ಅಲ್ಲೇ ತಲ್ಲೀನರಾಗೋದ್ರು ಅಂತ ಹೇಳುತ್ತೆ. ಹೀಗೆ
ಅವರು ಅಷ್ಟು ಪರ ಗಣಪತಿಯ ಒಂದು ಪರವಶರಾಗಿರುವ ಸಂದರ್ಭದಲ್ಲಿ ಈ ವಿಷಯ ಬೇರೆ ಸ್ನೇಹಿತರ ಒಂದು ಪೋಷಕರ ಗಮನಕ್ಕೆ ಬಂದು ಅವರು ಈ ಬಲ್ಲಾಳನ ತಂದೆಗೆ ಈ ವರದಿಯನ್ನು ಒಪ್ಪಿಸಿ ಆ ತಂದೆ ಕಲ್ಯಾಣ ಅವನು ಅತ್ಯಂತ ಸಿಟ್ಟಿನಿಂದಲಾಗಿ ಆ ದೇವಸ್ಥಾನವನ್ನೆಲ್ಲ ಪುಡಿ ಪುಡಿ ಮಾಡಿ ಕಡೆಗೆ ಆ ದೇವರು ಗಣಪತಿ ಅಂತ ಏನು ಆರಾಧನೆ ಮಾಡ್ತಿದ್ನ ಆ ಕಲ್ಲನ್ನು ಕೂಡ ಎತ್ತು ಬಿಸಾಕಿ ಆ ಮಕ್ಕಳಿಗೂ ಇನ್ನಿಲ್ಲದಂಥ ಹಿಂಸೆ ಮಾಡಿ ಅವರನ್ನೆಲ್ಲ ಚದುರಿಸ್ತ ಅಂತ ಒಂದು ಘಟನೆ ಬರುತ್ತೆ. ಆಗ ಆ ಬಲ್ಲಾಳ ಅವನ ಒಂದು ಭಕ್ತಿ ಒಂದು ಕಿಂಚಿತ್ತು ಅಲುಗಾಡೋದಿಲ್ಲ, ಅವನು ಮನಸಾರೆ ಕೇಳ್ಕೊಳ್ತಾನೆ. ಸ್ವತಃ ತನ್ನ ತಂದೆ ಅವನನ್ನು ರಕ್ತ ಸುರಿಯೋಷ್ಟು ಮಟ್ಟಿಗೆ ಹೊಡೆದು ಕಟ್ಟಾಕಿದ್ರೂ ಕೂಡ ಅವನ ಮನಸ್ಸಿನಲ್ಲಿ ಎಂಥದ್ದಿರುತ್ತೆ ಅಂದರೆ ಭಾವನೆ, ತನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ತಾನೆ, ನನ್ನ ತಂದೆ ನನ್ನನ್ನು ದೇಹದಿಂದ ಬಂಧಿಸಿರ್ಬೋದು ಆದರೆ ಮನಸ್ಸಿನಿಂದ ಬಂಧಿಸಿಲ್ಲ, ನನ್ನ ಮನಸ್ಸು ಸದಾ ಗಣಪತಿಯ ಚರಣಾರವಿಂದಗಳಲ್ಲಿ ನೆಲೆಸಿರುತ್ತೆ ಅಂತ ಪ್ರಾರ್ಥನೆ ಮಾಡ್ತಾ ಆ ಗಣಪತಿಯನ್ನೇ ಪ್ರಶ್ನೆ ಮಾಡ್ತಾನೆ. ನೀನು ವಿಘ್ನಾರಿ, ದುಷ್ಟಾಂತಕ ಇತ್ಯಾದಿ ಇತ್ಯಾದಿ ಎಲ್ಲ ಹೆಸರುಗಳನ್ನು ಪಡ್ಕೊಂಡಿದೀಯಾ, ಯಾಕೋ ಈ ಹೆಸರುಗಳೆಲ್ಲ ನಿನಗೆ ಬಂದಿದ್ದು ಸರಿನೋ ಇಲ್ಲೋ ಅಂತ ನಂಗೆ ಸಂಶಯ ಆಗ್ತಾ ಇದೆ. ಯಾಕೆಂದರೆ ನನಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇದ್ರು ಕೂಡ ನೀನು ಮಾತ್ರ ಹಾಗೆ ಇದೆಯಾ, ನನ್ನ ಕಷ್ಟಗಳನ್ನ ದೂರ ಮಾಡ್ತಾ ಇಲ್ವಲ್ಲ ಅಂತ ಕೇಳಿ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲೇ ಆ ಪರಮಾತ್ಮ ಗಣೇಶ ಒಂದು ಒಟು ವೇಷದಲ್ಲಿ ಬಂದು ಅವನ ವಿಘ್ನವನ್ನು ನಾಶ ಮಾಡ್ದ ಅನ್ನತಕ್ಕಂತಹ ಒಂದು ವಿಚಾರ ಅಲ್ಲಿ ಬರುತ್ತೆ. ಹೀಗೆ ಇದು ಬಹುಶಃ ಪ್ರತಿಯೊಬ್ಬರ ಒಂದು ಜೀವನದಲ್ಲೂ ಯಾರು ಪರಮ ಭಕ್ತಿಯಿಂದ ಶರಣಾಗಿರ್ತಾರೋ ಅಂಥವರ ಒಂದು ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಘಟನೆಗಳನ್ನು ನಾವು ಕಾಣಬಹುದು. ಅಂತಹ ಒಂದು ವಿಚಾರಗಳನ್ನು ನಾವು ಮನಸ್ಸಿಗೆ ತಂದುಕೊಂಡಿದ್ದಾದರೆ ಈ ಒಂದು ಅಂಶ ಸ್ಪಷ್ಟವಾಗತ್ತೆ. ನತಾಶುಭಾಶು ನಾಶಕಂ ನಮಾಮಿತಂ ವಿನಾಯಕಂ ಅಂತ, ಅಂತಹ ಪರಮಾತ್ಮ ಅಂತಹ ವಿನಾಯಕನಿಗೆ ನಾನು ನಮಸ್ಕರಿಸ್ತೀನಿ ಅಂತ. ನಮಾಮಿತಂ ವಿನಾಯಕಂ ಅಂತ ಈ ಗಣೇಶಾತರ ಉಪನಿಷತ್ ಶುರುವಾಗದೆ ನಮಸ್ತೆ ಗಣಪತಯೇ ಅಂತ ಇಲ್ಲಿ ಅಂತಹ ಗಣಪತಿಗೆ ನಾನು ನಮಸ್ಕರಿಸ್ತೀನಿ ಅಂತ ಈ ಶ್ಲೋಕವು ಕೂಡ ಹಾಗೆ ಪ್ರಾರಂಭ ಆಗುತ್ತೆ. ಹೀಗೆ ಭಗವತ್ಪಾದ ಶಂಕರರು ಉಪನಿಷತ್ತಿನಲ್ಲಿ ಹೇಳಿರತಕ್ಕಂಥ ವಿಚಾರವನ್ನು ಸಾಮಾನ್ಯರಿಗೂ ನಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಲಿ ಅನ್ನೋ ಕಾರಣದಿಂದ ಸ್ತೋತ್ರದ ಮೂಲಕ ಈ ಗಣೇಶ ಪಂಚರತ್ನವನ್ನು ಅನುಗ್ರಹಿಸಿದ್ದಾರೆ ಅಂತ ಮನಸ್ಸಿಗಿಟ್ಕೊಂಡು ಇದರ ಒಂದು ಪಾರಾಯಣದಿಂದ ಸಂಪೂರ್ಣ ಫಲವನ್ನು ಪಡೆಯುವಂತೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಕ್ತಾಯ ಮಾಡ್ತೇನೆ.